ಒಂಥರ ಮುಜುಗರ ಆಗ್ತಿದೆ. ಯಾಕಂದ್ರೆ ಸುಬ್ರುಗೆ ನಾನು ಪ್ರೋತ್ಸಾಹ ಕೊಡಕ್ ಬಂದಿದ್ದೀನಿ, ವಿಶ್ವೇಶ್ವರ ಸರ್ ಹೇಳಿದ್ರು ಹೃದಯ ಶ್ರೀಮಂತಿಕೆ. ಈ ಸಂದರ್ಭದಲ್ಲಿ ನಾನು ಒಬ್ಬ ವ್ಯಕ್ತಿ ನೆನಪಿಸ್ಕೊಳಕ್ ಇಷ್ಟಪಡ್ತೀನಿ, ಅದು ನಮ್ಮ ಅಂಬರೀಷ್ ಅಣ್ಣ. ಅಲ್ಲಿ ಕೂತಾಗ ಎಲ್ಲರೂ ಹೊಗಳ್ತಾ ಇದ್ರು, ಹೊಸಬ್ರು ಚಿತ್ರಕ್ಕೆ ಹಿಂಗೆ ಪ್ರೋತ್ಸಾಹ ಕೊಟ್ರು, ಟೈಮ್ ಕೊಟ್ಟಿದ್ರೆ ಅಂತ ಮಂಜುನಾಥ್ ಅವರು ಹೇಳ್ತಾ ಇದ್ರು. ಯಾಕೆ ಅಂಬರೀಷ್ ಅಣ್ಣ ನೆನೆಸ್ಕೊತೀನಿ ಅಂದ್ರೆ, ನಾನು ಈ ಸ್ಟೇಜ್ ದಾಟ್ಕೊಂಡು ಬರ್ಬೇಕಾದ್ರೆ ಆ ವ್ಯಕ್ತಿ ಬಂದ ನನ್ನ ಜೊತೆ ನಿಂತಿದ್ರು. ಆಡಿಯೋ ರಿಲೀಸ್ಗಾಗ್ಲಿ ಅಥವಾ ಒಂದು ಟ್ರೈಲರ್ ಲಾಂಚ್ಗಾಗ್ಲಿ ಅವ್ರು ಬಂದು ನಮಗೆ ಸಪೋರ್ಟ್ ಮಾಡಿದ್ರು. ಅವ್ರು ಅವಾಗ ಒಂದು ಮಾತು ಹೇಳಿದ್ರು, 2 ನಿಮಿಷ ನಾನು ಬಂದು ಹೋಗೋದ್ರಿಂದ ಅಥವಾ ನಾನು ಒಂದು ಸ್ವಲ್ಪ ಟೈಪ್ ಕೊಡೋದ್ರಿಂದ ಯಾರಿಗೋ ಒಳ್ಳೇದಾಗುತ್ತೆ ಅಂದರೆ ಯಾಕೆ ಕೊಡಬಾರ್ದು ಅಂತ. ವೆರಿ ಸಿಂಪಲ್, ನನಗೂ ಅದೇ ಭಾವನೆ. ಯಾರಿಗೋ ನಾನು ಬರೋದ್ರಿಂದ ಖುಷಿ ಇದೆ, ಅದರಿಂದ ಏನೋ ಒಂದು ಆಗುತ್ತೆ ಅಂದರೆ ನನಗೂ ಸಂತೋಷ. ಸೊ ಅದಕ್ಕೋಸ್ಕರ ನಾನು ಆದಷ್ಟು ಹೋಗ್ತೀನಿ. ಕೆಲವ್ರಿಗೆ ಹೋಗೋಕ್ಕಾಗಲ್ಲ, ಕಷ್ಟ ಆಗುತ್ತೆ, ಯಾಕಂದರೆ ಕೆಲವೊಮ್ಮೆ ನನಗೆ ಆ ಒಂದು ಅಟೆಂಪ್ಟ್ ಬಗ್ಗೆ ನಂಬಿಕೆ ಇರಲ್ಲ, ಅವಾಗ ಹೋಗ್ಲಿಕ್ಕಾಗಲ್ಲ. ಸೊ ಎಲ್ರಿಗೂ ಹೋಗದೆ ಕೆಲವು ಮಾತ್ರ ಆಯ್ಕೆ ಮಾಡ್ಕೊಂಡಾಗ ಅನ್ಕೋತಾರೆ ಸ್ನೇಹಿತರಿಗೋಸ್ಕರ ಮಾಡ್ತಾರೆ ಅಂತ. ಖಂಡಿತ ಕೆಲವೊಮ್ಮೆ ಸ್ನೇಹಿತರಿಗೂ ಮಾಡ್ತೀವಿ. ಚೇತನ್ ಚಂದ್ರ ನನ್ನ ಜೊತೆ ರಾಜಧಾನಿಯಲ್ಲಿ ಆ್ಯಕ್ಟ್ ಮಾಡಿದಂಥ ನಟ, ಅವತ್ತಿಂದನು ಹಾರ್ಡ್ ವರ್ಕಿಂಗ್ ತುಂಬ. ಯಾವ ಲೆವೆಲ್ಗೆ ಅಂದರೆ ಪರ್ಮನೆಂಟ್ ಸಿಕ್ಸ್ ಪ್ಯಾಕ್ ಅವನು. ಒಂದು 6 ತಿಂಗಳು ಮಾಡ್ತಾರೆ ಎಲ್ಲರೂ, ಹೆಸರಾಗುತ್ತೆ. ನಾನು ವರ್ಕೌಟ್ ಎಲ್ಲ ಮಾಡಿದ್ದೀನಿ, ಸ್ವಲ್ಪ ದಿನ ಮಾಡ್ತೀವಿ, ಮೇಂಟೈನ್ ಮಾಡ್ತೀವಿ, ಬಟ್ ಭಾಳ ಕಷ್ಟ ಅದು ಡಯಟ್ ಇದೆಲ್ಲ. ನಾನು ನೋಡಿದಾಗಿಂದ ಅವ್ನು ಡಯಟ್ ಮಾಡ್ತಾನೆ ಇದ್ದಾನೆ, ಅವಾಗಿಂದ ಬಾಡಿ ಹಂಗೆ ಇಟ್ಕೊಂಡಿದ್ದಾನೆ, ನನಗೆ ಆಶ್ಚರ್ಯ ಆಗುತ್ತೆ. ಸೊ ತುಂಬ ಹಾರ್ಡ್ ವರ್ಕಿಂಗ್ ಒಬ್ಬ ನಟ. ಅಲ್ಲದೆ ಆತ್ಮೀಯ ಗೆಳೆಯ, ಒಳ್ಳೇದಾಗಲಿ ಒಂದು ಚಿತ್ರ ಮಾಡಿದ್ದಾರೆ. ಮಂಜುನಾಥ್ ಅವ್ರು ಒಂದು ಮಾತು ಹೇಳಿದ್ರು ಇಂಡಸ್ಟ್ರೀಲಿ, ಶಿವಣ್ಣ ಅವ್ರ ಬಗ್ಗೆನೂ ಹೇಳಿದ್ರು, ನನ್ನ ಬಗ್ಗೆನೂ ಹೇಳಿದ್ರು, ಇಷ್ಟು ಒಳ್ಳೆ ಜನ ಅಂತ. ಒಂದು ಸಣ್ಣ ಕಥೆ ನೆನಪಾಗ್ತಿದೆ.